हेलो हाय नमस्कार वेलकम टू फुड मीडिया नानु शरत कुमार स्नेहितरे नानु विषय तुम्बा तुम्बा इंटरेस्टिंग आगिरुवंतद्दु केलवरिगे ई जोनि बेल्ल गोत्तिरबहुदु ई जोनि बेल्लक्के ओंदु टाइम अल्लि तुम्बा डिमांड इत्तु इवागलू स्वल्प डिमांड इदे आदरे ई जोनि बेल्लदल्लि अंतद्दु एनिदे ई जोनि बेल्ल हेगे तयारु माड्तारे जोनि बेल्ल तिन्नोद्रिंद निज्वागलू नम्म देहक्के एनादरू उपयोग इदेया जोनि बेल्लदल्लिरुवंत पोषकांशगळेनु प्रतियो नानी तल्सकोड़ी अद्कित मुंचे नम चल सब्सक्राइब आगे दयु सब्सक्राइब पकड़ बेल क्ली आपशन से नम मुंब प्रतियो वीडियो अपडेट्स नहीं पड़ी नोटिफिकेशन सह पड़ी नहीं गब ना लास्ट टाइम सिर्सी होते आडियो सह हाक नोड़बूँ सिर्सी जोनिवेल तुम फेमस् ना अली जोनिवेल तक बंदी नानर के जी तक बंदे नोड़े अंतन ಒಂದು ಟೇಸ್ಟ್ ಅಲ್ಲ ಮಾಡುವಂತ ಆಕ್ಚುಲಿ ನಾನು ಎರಡು ತಗೊಂಡು ಬಂದಿದ್ದೆ ಇದರಲ್ಲಿ ನೀವು ನೋಡಿರಬಹುದು ಒಂದು ಇಲ್ಲಿದೆ ಆಕ್ಚುಲಿ ನಾನು ಫ್ರಿಜ್ ಅಲ್ಲಿ ಇಟ್ಟಿದ್ದೆ ಹಾಗಾಗಿ ಸ್ವಲ್ಪ ನೀರಿನಂಶ ನೀರಲ್ಲ ಮೇಲ್ಗಡೆ ಸ್ವಲ್ಪ ಸ್ವೆಟ್ ತರ ಆಗಿದೆ ಇದರಲ್ಲಿ ಇದು ಜೋನಿಬೆಲ್ಲ ನಿಮಗೆ ಇಲ್ಲಿ ಕಾಣ್ತಿರಬಹುದು ಜೋನಿಬೆಲ್ಲ ಅಂತ ಇಲ್ಲಿ ಬರೆದಿದ್ದಾರೆ ಇದು 1 ಕೆಜಿ ಒಂದು ಬಾಟಲ್ ಇನ್ನೊಂದು ನಾನು ಸ್ವಲ್ಪ ಇಲ್ಲಿ ಆಲ್ರೆಡಿ ಖಾಲಿ ಮಾಡಿದ್ದೀನಿ ಇದು ಸ್ವಲ್ಪ ಲಿಕ್ವಿಡ್ ಸಹ ತುಂಬಾ ಇರುತ್ತೆ ಬಟ್ ಈಗ ನಾನು ಫ್ರಿಜ್ ಅಲ್ಲಿ ಇಟ್ಟಿದ್ದೀನಿ ಹಾಗಾಗಿ ಲಿಕ್ವಿಡ್ ಸ್ವಲ್ಪ ಕಮ್ಮಿ ಇದೆ ನೋಡಿ ನೀವು ಇಲ್ಲಿ ನೋಡ್ತಿರಬಹುದು ನೀವು ಲಿಕ್ವಿಡ್ ಇದೆ ಇನ್ನು ಸ್ವಲ್ಪ ಗಟ್ಟಿಯಾಗಿದೆ ನಾನು ಈ ಜೋನಿವೆಲ್ ಅನ್ನು ಯಾವುದಕ್ಕೆಲ್ಲ ಯೂಸ್ ಮಾಡ್ತಿದ್ದೀನಿ ಅಂತಂದ್ರೆ ನಾವು ಮಾಮೂಲಿಯಾಗಿ ಕಾಫಿಗೆ ಯೂಸ್ ಮಾಡಬಹುದು ಹಾಗೆ ಕಷಾಯ ಏನಾದಿದ್ರೆ ಆ ಕಷಾಯ ಸಹ ಬೆಲ್ಲದ ಬದಲು ಜೋನಿವೆಲ್ ಅನ್ನು ಹಾಕಿ ಯೂಸ್ ಮಾಡಬಹುದು ಈ ಜೋನಿವೆಲ್ ಅಂದ್ರೆ ಏನು ಬೆಲ್ಲ ಬೇರೆನ ಜೋನಿವೆಲ್ ಬೇರೆನ ನಿಮಗೆ ಪ್ರೊಸೆಸಿಂಗ್ ಗೊತ್ತಿರಬಹುದು ಕಬ್ಬನ್ನ ಕಟ್ ಮಾಡಿ ಅದನ್ನ ರಸ ತೆಗೆದು ದೊಡ್ಡ ಒಂದು ಪಾತ್ರೆಯಲ್ಲಿ ಹಾಕಿ ಕಬ್ಬಿನ ರಸವನ್ನು ಪಾಕ ಮಾಡ್ತಾರೆ ಪಾಕ ಮಾಡಿದ ನಂತರ ಅದನ್ನ ಬೆಲ್ಲ ಆಗುತ್ತೆ ಬೆಲ್ಲನಷ್ಟು ಸಕ್ಕರೆ ಆಗುತ್ತೆ ಹೀಗೆ ಪ್ರೊಸೆಸಿಂಗ್ ಬೇರೆ ಬೇರೆ ಈ ಜೋನಿ ಬೆಲ್ಲ ಬೆಲ್ಲ ಆಗಕ್ಕಿಂತ ಮುಂಚಿನ ಪ್ರೊಸೆಸ್ ಪಾಕ ಬರುತ್ತೆ ಈ ಪಾಕದಲ್ಲಿ ಜೋನಿ ಬೆಲ್ಲನ ತೆಗಿತಾರೆ ಜೋನಿ ಬೆಲ್ಲ ಸಹ ಹಾಗೆ ಸ್ವಲ್ಪ ಕಲಬೆರಕೆಗಳು ಇದ್ದವೆ ನಾರ್ಮಲ್ ಬೆಲ್ಲವನ್ನ ಜೋನಿ ಬೆಲ್ಲ ಅಂತ ಕೊಡ್ತಾರೆ ಅದರಲ್ಲಿ ನಿಮಗೆ ಇಂಗ್ಲಿಷ್ ಅಲ್ಲಿ ಹಾಕಿರ್ತಾರೆ ಜಾಗರಿ ಸಿರಪ್ ಅಂತ ಜೋನಿ ಬೆಲ್ಲ ಅನ್ನೋದು ಜಾಗರಿ ಸಿರಪ್ ಅನ್ನ ಸ್ವಲ್ಪ ಬೇರೆ ಬೇರೆನೆ ಜಾಗರಿ ಸಿರಪ್ ಅಂತ ನಾರ್ಮಲ್ ಬೆಲ್ಲ ಅನ್ನ ಪುಡಿ ಮಾಡಿ ಅದನ್ನ ಸಿರಪ್ ಮಾಡಿ ಸೇಲ್ ಮಾಡ್ತಾರೆ ಕೆಲವರು ಮಿಸ್ ಆಗಿ ಜೋನಿ ಬೆಲ್ಲ ಅಂತನೇ ಜಾಗರಿ ಸಿರಪ್ ಅನ್ನ ಸಹ ಯೂಸ್ ಮಾಡ್ತಿದ್ದಾರೆ ಬಟ್ ಅದು ಜಾಗರಿ ಸಿರಪ್ ಬೇರೆ ಜೋನಿ ಬೆಲ್ಲನೇ ಬೇರೆ ಇನ್ನೊಂದು ಇಂಗ್ಲಿಷ್ ಜೋನಿ ಬೆಲ್ಲ ಅಂತ ಹಾಕಿ ಬ್ರಾಕೆಟ್ ಅಲ್ಲಿ ಜಾಗರಿ ಸಿರಪ್ ಅಂತ ಹಾಕಿರ್ತಾರೆ ಅದು ಜೋನಿ ಬೆಲ್ಲ ಆಗಿರುತ್ತೆ ಜೋನಿ ಬೆಲ್ಲ ಅಂತ ಹೆಸರು ಕೊಟ್ಟು ಕೂಡಲೇ ಜೋನಿ ಬೆಲ್ಲನೇ ಆಗಿರಬೇಕು ಅಂತ ಏನಿಲ್ಲ ಅದರಲ್ಲಿ ನಿಮಗೆ ಗೊತ್ತಾಗಬಹುದು ಇದರಲ್ಲಿ ಜೋನಿ ಬೆಲ್ಲಗಡ ಕೆಳಗಡೆ ಯಾವುದೇ ರೀತಿಯಲ್ಲಿ ಮಡ್ಡಿ ಅಂತಾರೆ ಅಥವಾ ಏನದು ಅದರ ಒಂದು ಗಟ್ಟಿ ಅಂಶ ಏನಾದರೂ ಏನಿಲ್ಲಲ್ಲ ನಿಮಗೆ ಕ್ಲೀನ್ ಆಗಿ ಮೇಲೆಯಿಂದ ಕೆಳಗೆ ತನಕನ್ನು ಫುಲ್ ಆಗಿ ಜೋನಿ ಬೆಲ್ಲ ಅಂದ್ರೆ ಅದು ಸಿರಪ್ ಇರುತ್ತೆ ಅದರದ್ದು ಅದರಲ್ಲಿ ಬೇರೆ ಏನಿರಲ್ಲ ನೀವು ಅಡಿಗಡೆ ಹಾಕಿ ತೆಗೆದ್ರು ಅಷ್ಟೇ ಮೇಲೆ ತೆಗೆದ್ರು ಅಷ್ಟೇ ಸೇಮ್ ಥಿಕ್ನೆಸ್ ಆಗಲಿ ಟೇಸ್ಟ್ ಆಗಲಿ ಸೇಮ್ ಇರುತ್ತೆ ಇದರ ರುಚಿ ಸ್ವೀಟ್ ಇರುತ್ತೆ ಸ್ವಲ್ಪ ಕಹಿ ಅಂಶ ಇದೆ ಲಿಟ್ಲ್ ಬಿಟ್ ಅದು ನೀವು ಗಾಢವಾಗಿ ಆ ಟೇಸ್ಟ್ನ ನೋಡಿದಾಗ ಮಾತ್ರ ನಿಮಗೆ ಆ ಕಹಿ ಅಂಶ ಗೊತ್ತಾಗುತ್ತೆ ಇಲ್ಲಾಂದರೆ ಕಹಿ ಅಂಶ ಗೊತ್ತಾಗಲ್ಲ ಸ್ನೇಹಿತರೆ ನಾವಿನ್ನು ಜೋನಿ ಬೆಲ್ಲದ ಬಗ್ಗೆ ಸ್ವಲ್ಪ ಡಿಟೇಲ್ ಆಗಿ ನೋಡ್ತಾ ಹೋಗೋಣ ಏನೆಲ್ಲ ಇದೆ ಇದರಲ್ಲಿ ಪೋಷಕಾಂಶಗಳು ಪ್ರತಿಯೊಂದನ್ನು ಡಿಟೇಲ್ ಆಗಿ ಸ್ವಲ್ಪ ನೋಡ್ತಾ ಹೋಗೋಣ ಈ ಜೋನಿ ಬೆಲ್ಲಗೆ ಇಂಗ್ಲೀಷ್ನಲ್ಲಿ ಮೊಲಸಸ್ ಅಂತ ಕರೀತಾರೆ ಹಾಗೆ ಇದು ಕನ್ನಡದಲ್ಲಿ ಕಾಕಂಬಿ ಅಂತ ಒಂದು ಹೆಸರಿದೆ ಈ ಜೋನಿ ಬೆಲ್ಲವನ್ನು ನಮ್ಮ ಭಾರತದಲ್ಲಿ ಅಷ್ಟೇ ಅಲ್ಲದೆ ಬೇರೆ ಬೇರೆ ದೇಶಗಳಲ್ಲಿ ಫಾರ್ ಎಕ್ಸಾಂಪಲ್ ಕೆನಡಾ ಹಾಗೆ ಇತರ ದೇಶಗಳಲ್ಲಿ ಸಹ ಇದನ್ನು ಬಳಸ್ತಾರೆ ಇದು ಸುಮಾರು 20ನೇ ಶತಮಾನದಲ್ಲಿ ಮೊದಲು ಅಮೆರಿಕದಲ್ಲಿ ತುಂಬ ಫೇಮಸ್ ಆಗಿತ್ತು ಈ ಜೋನಿ ಬೆಲ್ಲ ಮಾಡೋದು ನಿಮಗೆಲ್ಲ ಗೊತ್ತಿರಬಹುದು ಕಬ್ಬಿನ ರಸವನ್ನು ಪಾಕ ತೆಗೆದು ಬೆಲ್ಲ ಮಾಡ್ತಾರೆ ಬಟ್ ಈ ಜೋನಿ ಬೆಲ್ಲವನ್ನು ಒಂದು ಎರಡು ಪಾಕ ಅಂತಿದೆ ಆ ಮೊದಲನೇ ಪಾಕ ಬಂದಾಗಲೇ ಈ ಜೋನಿ ಬೆಲ್ಲವನ್ನು ತೆಗಿತಾರೆ ಅದು ಜೋನಿ ಬೆಲ್ಲ ಆಗುತ್ತೆ ನೆಕ್ಸ್ಟ್ ಬಂದಂಥ ಪಾಕವನ್ನು ಅವರು ಬೆಲ್ಲ ಮಾಡ್ತಾರೆ ಈ ಜೋನಿ ಬೆಲ್ಲದಲ್ಲಿರುವಂತಹ ಪೋಷಕಾಂಶಗಳು ಎನರ್ಜಿ 290 ಕ್ಯಾಲೋರೀಸ್ ಕಾರ್ಬೋಹೈಡ್ರೇಟ್ಸ್ 74.73 ಗ್ರಾಂ ಶುಗರ್ಸ್ 74.72 ಗ್ರಾಂ ಡೈಟ್ರಿ ಫೈಬರ್ 0 ಫ್ಯಾಟ್ 0.1 ಗ್ರಾಂ ಪ್ರೋಟೀನ್ 0 ವಿಟಮಿನ್ B1 ವಿಟಮಿನ್ B2 ವಿಟಮಿನ್ B3 ವಿಟಮಿನ್ B5 ವಿಟಮಿನ್ B6 ಕೋಲಿನ್ ಮಿನರಲ್ಸ್ ಕ್ಯಾಲ್ಶಿಯಂ 205 mg ಐರನ್ 4.72 mg ಮೆಗ್ನೀಷಿಯಂ 242 mg ಮ್ಯಾಂಗನೀಸ್ 1.53 mg ರಂಜಕ 31 mg ಪೊಟಾಷಿಯಂ
ಸಾವಿರದ ನಾನ್ನೂರ ಅರವತ್ತ ನಾಲ್ಕು ಎಂ ಜಿ, ಸೋಡಿಯಂ 37 ಎಂ ಜಿ, ಜಿಂಕ್ 0.29 ಎಂ ಜಿ ಮತ್ತು ನೀರು 21.9 ಗ್ರಾಂ. ಇಷ್ಟು ಪೋಷಕಾಂಶಗಳನ್ನು ಈ ಜೋನಿ ಬೆಲ್ಲ ಹೊಂದಿದೆ. ನಿಮಗಿಲ್ಲಿ ಜೋನಿ ಬೆಲ್ಲಕ್ಕೂ ಬೆಲ್ಲಕ್ಕೂ ಪೋಷಕಾಂಶಗಳ ಸ್ವಲ್ಪ ಡಿಫರೆನ್ಸ್ ಬಂದೇ ಬರುತ್ತೆ. ಯಾಕಂತಂದರೆ ಈಗ ಫಾರ್ ಎಕ್ಸಾಂಪಲ್ ನಾವೊಂದು ನೀರನ್ನ ಕಾಯಿಸಿದಾಗ ಕಾಯಿಸಿದ ನೀರಿಗೂ ಮತ್ತು ಕಾಯಿಸದೆ ಇರೋ ನೀರಿಗೂ ಪೋಷಕಾಂಶಗಳ ಡಿಫ್ರೆನ್ಸ್ ಬಂದೇ ಬರುತ್ತೆ. ಅದೇ ರೀತಿ ಬಿಸಿ ಆದಾಗ ನಿಮಗೆ ಕೆಲವು ಪೋಷಕಾಂಶಗಳು ನಾಶ ಆಗುತ್ತೆ, ಕೆಲವು ಪೋಷಕಾಂಶಗಳು ಹುಟ್ಕೊಳ್ಳುತ್ತೆ. ಹಾಗಾಗಿ ಪೋಷಕಾಂಶಗಳ ಡಿಫ್ರೆನ್ಸ್ ಆಗಿ ಆಗುತ್ತೆ. ಒಂದು ಚಮಚ ಜೋನಿ ಬೆಲ್ಲವನ್ನು ತಿನ್ನೋದ್ರಿಂದ ದೈನಂದಿಕವಾಗಿ ನಮಗೆ ಎಷ್ಟು ಪೋಷಕಾಂಶಗಳು ಬೇಕು ಅದರ 20% ಹೆಚ್ಚಿನ ಪೋಷಕಾಂಶವನ್ನು ಈ ಜೋನಿ ಬೆಲ್ಲ ನಮ್ಮ ದೇಹಕ್ಕೆ ನೀಡುತ್ತೆ. ಈ ಜೋನಿ ಬೆಲ್ಲವನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯ ಆಹಾರದಲ್ಲಿ ಬಳಸಲಾಗುತ್ತೆ. ರಮ್ ತಯಾರಿಕೆಯಲ್ಲಿ ಈ ಜೋನಿ ಬೆಲ್ಲವನ್ನು ಬಳಕೆ ಮಾಡಲಾಗ್ತಾ ಇದೆ. ಕೆಲವು ಕುಕೀಸ್ಗಳಲ್ಲಿ ಯೂಸ್ ಮಾಡ್ತಿದ್ದಾರೆ. ಅಮೆರಿಕದಲ್ಲಿರುವಂಥ ಜಿಂಜರ್ ಬ್ರೆಡ್ಡಲ್ಲಿ ಸಹ ಈ ಜೋನಿ ಬೆಲ್ಲವನ್ನು ಯೂಸ್ ಮಾಡ್ತಾರೆ. ಹೀಗೆ ಬೇರೆ ಬೇರೆ ರೀತಿಯ ಆಹಾರ ಉತ್ಪನ್ನಗಳಲ್ಲಿ ಜೋನಿ ಬೆಲ್ಲವನ್ನು ಇವಾಗಲೂ ಯೂಸ್ ಮಾಡ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ಈ ಬೆಲ್ಲವನ್ನು ಅಥವಾ ಜೋನಿ ಬೆಲ್ಲವನ್ನು ಇಟ್ಟಿಗೆಯ ತಯಾರಿಕೆಯಲ್ಲಿ ಸಹ ಬಳಸಲಾಗುತ್ತಿತ್ತು ಎಂಬ ಉಲ್ಲೇಖಗಳಿವೆ. ಸ್ನೇಹಿತರೆ, ನಾವು ಈ ಜೋನಿ ಬೆಲ್ಲದಿಂದ ನಮ್ಮ ದೇಹಕ್ಕೆ ಏನೆಲ್ಲ ಉಪಯೋಗಿದೆ ಅಂತ ನೋಡ್ಕೊಂಡ್ಬರೋಣ. ಇದರಲ್ಲಿ ಯಥೇಚ್ಛವಾಗಿ ಕ್ಯಾಲ್ಸಿಯಂನ ಅಂಶ ಇರೋದ್ರಿಂದ ಮೂಳೆಗಳನ್ನು ಬಲಗೊಳಿಸುವಲ್ಲಿ ತುಂಬ ಸಹಾಯ ಆಗುತ್ತೆ. ನಮ್ಮ ರಕ್ತದ ಶುದ್ಧೀಕರಣಕ್ಕೂ ಸಹ ಸಹಾಯ ಆಗುತ್ತೆ ಈ ಜೋನಿ ಬೆಲ್ಲ. ಇದರಲ್ಲಿರುವಂಥ ಮೆಗ್ನೀಷಿಯಂ ಅಂಶ ಹೃದಯ ಸಂಬಂಧಿ ಕಾಯಿಲೆಯನ್ನು ಸಹ ಕಡಿಮೆ ಮಾಡುತ್ತೆ. ಹಾಗೆ ಅಸ್ತಮದಂಥ ಕಾಯಿಲೆಯನ್ನು ಸಹ ತಡೆಗಟ್ಟುವಲ್ಲಿ ಒಂದೊಳ್ಳೆಯ ಸ್ಥಾನವನ್ನು ವಹಿಸುತ್ತೆ. ಇನ್ಯಾರಿಗಾದರೂ ರಕ್ತಹೀನತೆಯಿಂದ ಬಳಲ್ತಾ ಇದ್ರೆ ಅಂಥವ್ರು ಈ ಜೋನಿ ಬೆಲ್ಲವನ್ನು ಯೂಸ್ ಮಾಡ್ಬೋದು. ಇದರಲ್ಲಿ ಇರುವಂತಹ ಕಬ್ಬಿಣಾಂಶ ನಮ್ಮ ರಕ್ತದ ಕೆಂಪು ಕಣಗಳನ್ನು ಹೆಚ್ಚಿಸಿ ರಕ್ತ ದುರ್ಬಲತೆಯನ್ನು ಕಡಿಮೆ ಮಾಡುತ್ತೆ. ಒಂದು ಚಮಚ ಜೋನಿ ಬೆಲ್ಲ ನಮ್ಮ ದೇಹಕ್ಕೆ ಬೇಕಾದಂತಹ ದೈನಂದಿನ ಕಬ್ಬಿಣದ ಅಂಶದ ಮೌಲ್ಯದ 20% ಅಂದರೆ 20% ಜಾಸ್ತಿ ಕಬ್ಬಿಣದ ಅಂಶವನ್ನು ನಮ್ಮ ದೇಹಕ್ಕೆ ನೀಡುತ್ತೆ. ನೀವೇನಾದರೂ ವ್ಯಾಯಾಮ ಮಾಡ್ತಿದ್ದೀರಿ ಅಥವಾ ಜಿಮ್ಮಿಗೆ ಹೋಗ್ತಿದ್ದೀನಿ ಅಂತಂದರೆ ಒಂದು ಗ್ಲಾಸ್ ಹಾಲಿಗೆ ಈ ಜೋನಿ ಬೆಲ್ಲ ಒಂದು ಚಮಚ ಜೋನಿ ಬೆಲ್ಲ ಸಿರಪ್ನ ಹಾಕಿ ನೀವು ಕುಡಿಯೋದ್ರಿಂದ ನಿಮ್ಮಲ್ಲಿರೋ ಸ್ನಾಯು ಸ್ನಾನತವನ್ನು ಕಡಿಮೆ ಮಾಡುತ್ತೆ. ಹಾಗೆ ನಿಮ್ಮ ದೇಹ ದೃಢವಾಗಲಿಕ್ಕೂ ಸಹಾಯ ಆಗುತ್ತೆ. ಮುಖ್ಯವಾಗಿ ರಕ್ತದ ಒತ್ತಡವನ್ನು ಸಹ ಇದು ಕಡಿಮೆ ಮಾಡಲು ಸಹಕಾರಿಯಾಗುತ್ತೆ. ಇದರಲ್ಲಿ ಯಥೇಚ್ಛವಾಗಿ ಪೊಟಾಷಿಯಂ ಅಂಶ ಇರೋದ್ರಿಂದ ಈ ಪೊಟಾಷಿಯಂ ಅಂಶ ಇರುವ ಆಹಾರವನ್ನು ಸೇವಿಸೋದ್ರಿಂದ ಪಾರ್ಶ್ವವಾಯು ಅಪಾಯವನ್ನು ಸಹ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಖಾಲಿ ಒಂದು ಚಮಚ ಜೋನಿ ಬೆಲ್ಲವನ್ನು ತಿನ್ನಲಿಕ್ಕೆ ಕಷ್ಟ ಆಗುತ್ತೆ ಅಥವಾ ನೀವು ಸ್ವೀಟನ್ನು ಇಷ್ಟಪಡಲ್ಲ ಅಂಥವರು ಒಂದು ಗ್ಲಾಸ್ ಉಗುರು ಬೆಚ್ಚಿನ ನೀರಿಗೆ ಒಂದು ಚಮಚದಷ್ಟು ಜೋನಿ ಬೆಲ್ಲವನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿ ಆ ನೀರನ್ನು ಸಹ ನೀವು ಕುಡಿಬಹುದು. ಇದರಿಂದನೂ ಸಹ ನಿಮ್ಮ ದೇಹಕ್ಕೆ ಬೇಕಾಗುವಂಥ ಪ್ರತಿಯೊಂದು ಪೋಷಕಾಂಶಗಳು ಸಹ ಸಿಗುತ್ತೆ. ಇದನ್ನು ಮುಖ್ಯವಾಗಿ ಮಧುಮೇಹಿಗಳು ಸಹ ಯೂಸ್ ಮಾಡಬಹುದು. ಹಾಗೆಯೇ ಚಿಕ್ಕ ಮಕ್ಕಳಿಗೆ ಸಹ ಇದನ್ನು ಕೊಡಬಹುದು, ಯಾವುದೇ ರೀತಿಯ ತೊಂದರೆ ಆಗಲ್ಲ. ಕೆಲವರಿಗೆ ನೀವು ಗೊತ್ತಿರ್ಬೋದು, ಯಾಕೆಂದರೆ ಹೊಟ್ಟೆ ನೋವು ಬರುತ್ತೆ ಸ್ವೀಟ್ ತಿಂದಾಗ, ಆ ರೀತಿಯ ಸಮಸ್ಯೆಗಳೆಲ್ಲರಲ್ಲಿ ತುಂಬ ಕಮ್ಮಿ. ಹಾಗೆ ಇದು ತಿನ್ನೋದ್ರಿಂದ ಹುಳದ ಬಾಧೆ ಸಹ ಇರಲ್ಲ. ಸ್ನೇಹಿತರೆ, ಇದಿಷ್ಟು ಇದರ ಬೆನಿಫಿಟ್ಸ್ಗಳು. ನೀವು ಏನಾದೊಂದು ಕಾಯಿಲೆಗೆ ಇದನ್ನ ಯೂಸ್ ಮಾಡ್ತೀರ ಅಂತಂದರೆ ಯಥೇಚ್ಛವಾಗಿ ತಿನ್ಲಿಕ್ಕೆ ಹೋಗಬೇಡಿ. ಅತಿಯಾದರೆ ಅಮೃತನೂ ವಿಷ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿ, ಏನು ತೊಂದರೆ ಇಲ್ಲ. ಸ್ನೇಹಿತರೆ, ಹಾಗಾದರೆ ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ಗಳಿದೆಯಾ? ನನಗೆ ಗೊತ್ತಿದ್ದಾಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಗಳು ಇಲ್ಲ. ಅದೇ ನಾನು ಆವಾಗಲೇ ಹೇಳಿದಾಗೆ ಲಿಮಿಟಲ್ಲಿ ತಿನ್ನಿ, ಅತಿ ಹೆಚ್ಚಾಗಿ ನೀವು ಸೇವನೆ ಮಾಡಲಿಕ್ಕೆ ಹೋಗಬೇಡಿ. ಸ್ನೇಹಿತರಲ್ಲಿ ಎಷ್ಟು ಜನ ನೀವು ಜೋನಿ ಬೆಲ್ಲನ್ನು ಯೂಸ್ ಮಾಡಿದ್ದೀರಿ ನನಗೆ ಕಮೆಂಟಲ್ಲಿ ತಿಳಿಸಿ. ಸ್ನೇಹಿತರೆ, ಇಷ್ಟೆಲ್ಲ ನೋಡಿದ ಮೇಲೆ ನಿಮಗೀಗ ಒಂದು ತಲೆಯಲ್ಲಿ ಕ್ವಶನ್ ಇರ್ಬೋದು, ಈ ಜೋನಿ ಬೆಲ್ಲದ ಬೆಲೆ ಏನಿರಬಹುದು? ಆ್ಯಕ್ಚುಲಿ ನೀವು ಆನ್ಲೈನಲ್ಲಿ ನೋಡ್ಲಿಕ್ಕೆ ಹೋದರೆ ನಿಮ್ಗೆ ಆಲ್ಮೋಸ್ಟ್ 1 ಕೆಜಿಗೆ 250-300 ರೂಪಾಯಿ ತನಕ ಒಂದು ಜೋನಿ ಬೆಲ್ಲಕ್ಕೆ ರೇಟ್ ಇದೆ. ಆದರೆ ಸಿರ್ಸಿಲಿ ನಾವು ಹೋದಾಗ ನಮಗೆ ತುಂಬ ಕಮ್ಮಿ, ಅಂದರೆ 1 ಕೆಜಿಗೆ 70 ರೂಪಾಯಲ್ಲಿ ನಮಗೆ ಸಿಕ್ತು. ಆ್ಯಕ್ಚುಲಿ ಇದರ ರೇಟ್ ನೀವು ನೋಡ್ಬೋದು, ನಿಮಗಿಲ್ಲಿ ಅಂತಿರ್ಬೋದು, 90 ರುಪೀಸ್ ಇದೆ ಎಮ್ ಆರ್ ಪಿ. ನಮಗಲ್ಲಿ 70 ಸಿಕ್ತು. ನಾವು ತಗೊಂಡಿದ್ದು ಭಟ್ಕಳದಲ್ಲಿ. ಸಿರ್ಸಿಲಿ 60 ರೂಪಾಯಿ ಸಿಗುತ್ತೆ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು, ಮೇ ಬಿ 60 ರೂಪಾಯಿ ಸಿಗ್ಬೋದು ಅಲ್ಲಿ. ನೋಡಿ, ಜೋನಿ ಬೆಲ್ಲಕ್ಕೆ 90 ರೂಪಾಯಿಂದ ಜಾಸ್ತಿ ಕೊಡುವ ಅವಶ್ಯಕತೆ ಇಲ್ಲ. ಆ್ಯಕ್ಚುಲಾಗಿ ನಿಜವಾದ ಜೋನಿ ಬೆಲ್ಲದ ರೇಟೇ ಇಷ್ಟೇ, 90 ಎಮ್ ಆರ್ ಪಿ. ನೀವು ಅಂಗಡಿಯಲ್ಲಿ 90 ಸಿಗ್ಬೋದು, ಬಟ್ ಸಿರ್ಸಿ ಕಡೆ ಏನಾದರೂ ಹೋದಾಗ ನಿಮಗೆ ಅದು 60-70 ಸಿಗುತ್ತೆ. ಮ್ಯಾನುಫ್ಯಾಕ್ಚರ್ ಆದ್ದರಿಂದ 6 ತಿಂಗಳ ಕಾಲ ನಾವು ಇಡಬಹುದು. ಸ್ವಲ್ಪ ನೀವು ಹೊರಗಡೆ ಇಡೋದಕ್ಕಿಂತ ಫ್ರಿಜ್ಜಲ್ಲಿ ಇಟ್ಟರೆ ಸ್ವಲ್ಪ ನಿಮಗೆ ಬಾಳಿಗೆ ಚೆನ್ನಾಗಿ ಬರುತ್ತೆ.
ಮತ್ತಿನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ನೀವು ಯಾವುದೇ ಕಾರಣಕ್ಕೂ ನೀರಿರುವಂತ ಚಮಚವನ್ನ ಅಥವಾ ನೀರಿರುವ ಸ್ಪೂನ್ನ ಇದಕ್ಕೆ ಹಾಕಲೇಬಾರದು ಹಾಕಿದ್ರೆ ಹುಳಿ ಆಗುತ್ತೆ ಹಾಗೆ ಜೋನಿಬೆಲ್ಲ ಸಹ ಹಾಳಾಗುತ್ತೆ ಅದನ್ನ ನೀವು ಕೇರ್ಫುಲ್ ನೋಟ್ ಮಾಡ್ಕೋಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಬೆರಳನ್ನು ಹಾಕಬೇಡಿ ನೀವು ಕೈಯಲ್ಲಿ ಮುಟ್ಟಿ ತೆಗಿಲೇಬಾರದು ಇದನ್ನ ಸ್ಪೂನ್ ಅಲ್ಲಿ ಒಣಗಿರುವಂತ ಸ್ಪೂನ್ ಅಲ್ಲೇ ತೆಗೆದು ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಸ್ನೇಹಿತರೆ ಅದಲ್ಲ ಇದು ಜೋನಿವೆಲ್ಲದ ಮಾಹಿತಿ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ತೀನಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಹಾಗೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡೋದಂದ್ರೆ ಮರಿಬೇಡಿ ನಾನು ನಿಮಗೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ